ಪೂರ್ವ ನಮ್ಮ ದೊಡ್ಡವ್ರಿಗಿಲ್ಲ, ಆದರೆ ನಮಗಿದೆ ಇವಾಗ, ಅದು ಹೋಗ್ತಾ ಇಲ್ಲ. ಸ್ವಾಮಿ ಮಂಡಿ ನೋವು ಸ್ವಾಮಿ, ಇಷ್ಟು ವರ್ಷದಿಂದ ಮಾತ್ರೆ ತಗೊಂಡ್ರಲ್ಲ, ಸೈಡ್ ಎಫೆಕ್ಟ್ ಬರುತ್ತಾ ಅಂತ ಅಲ್ಲಿ ಕೇಳಿದ್ರ, ವಾಸಿ ಆಗುತ್ತೆ ಅಂತ ಅವ್ರು ಬರ್ಕೊಟ್ರ ನಿಮಗೆ, ಯಾಕೆ ವಾಸಿ ಆಗಿಲ್ಲ ಸ್ವಾಮಿ? ಪತ್ತೆ ಇರಲ್ಲ, ಡಾಕ್ಟ್ರನ್ನ ಚೇಂಜ್ ಮಾಡೋದು, ಗುಳಿಗೆ ಚೇಂಜ್ ಮಾಡೋದು, ಇಷ್ಟು ಮಾತ್ರ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಮೂಲಿಕೆಗಳಿದೆ ನಮ್ಮ ಪ್ರಕೃತಿಯಲ್ಲಿ ಈ ಸಮಸ್ಯೆಗಳಿಗೆ. ಎರಡೇ ಮೂಲಿಕೆ 20 ವರ್ಷ ಇದೆ ಅನ್ನಿ, ಚಿಟಿಕೆ ಹೊಡೆದು ಹೇಳ್ತಾ ಇದ್ದೀನಿ, 20 ದಿನಕ್ಕೆ ಹೋಗುತ್ತೆ. 83 ತರಹದ ವಾತದೋಷಗಳಿದೆ ನೋಡಿ, ಬಂದರಿ ಗಿಡ ಅಂತೀವಿ. ನಮಸ್ತೆ ಪ್ರೇಕ್ಷಕರೇ, ನನ್ನ ಹೆಸರು ಹೇಮಬಾಬು. ನಾವು ಪಾರಂಪರಿಕವಾಗಿ ಮೂಲಿಕೆ ವೈದ್ಯ ಮಾಡ್ತಾ ಬರ್ತಾ ಇದ್ದೀವಿ. ಅನೇಕ ದೀರ್ಘಕಾಲಿಕ ವ್ಯಾಧಿಗಳೆಲ್ಲ ವಾಸಿ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅನೇಕ ಜನರು ದೀರ್ಘಕಾಲಿಕ ವ್ಯಾಧಿ ಅಂತ ಬಾಧೆ ಬೀಳ್ತಾ ಇದ್ದಾರೆ. ವಯಸ್ಸು ತಾರತಮ್ಯ ಇಲ್ಲ, ಪೂರ್ವ ನಮ್ಮ ದೊಡ್ಡವ್ರಿಗಿಲ್ಲ, ಆದರೆ ನಮಗಿದೆ ಇವಾಗ, ಅದು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಅವರ ಆಹಾರ ಹಂಗಿತ್ತು, ನಮ್ಮ ಆಹಾರ ಈಗಿದೆ. ಕೆಮಿಕಲ್ ಆಹಾರ, ಎಲ್ಲನೂ ಕೆಮಿಕಲ್ ಆಹಾರನೇ. ಆಯಿಲು ಹಂಗೆ ಇದೆ, ನಾವು ತಿನ್ನೋ ಪದಾರ್ಥ ಪ್ರತಿಯೊಂದು ಹಂಗೆ ಇದೆ. ಆದ್ದರಿಂದ ಸ್ವಾಮಿ ಮಂಡಿ ನೋವು ಸ್ವಾಮಿ, ಸೊಂಟ ನೋವು ಸ್ವಾಮಿ, ಕೈಗಳು ಹಿಂಗೆ ಎತ್ತಕ್ಕಾಗಲ್ಲ ಸ್ವಾಮಿ, ನಡೆಯೋಕ್ಕಾಗಲ್ಲ ಸ್ವಾಮಿ ಅಂತಾರೆ. ವಯಸ್ಸು ತಾರತಮ್ಯ ಇಲ್ಲ ಇದಕ್ಕೆ. ಪಾಪ ಚಿಕ್ಕ ಚಿಕ್ಕ ವಯಸ್ಸವರು, ಈ ನಮ್ಮ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಅದೇ ಬಾಧೆ ಬೀಳ್ತಾರೆ, 60 ವರ್ಷವ ತಾತನೂ ಅದೇ ಬಾಧೆ ಬೀಳ್ತಾರೆ. ಇದಕ್ಕೆ ದೀರ್ಘಕಾಲಿಕ ವ್ಯಾಧಿ ಅನ್ಕೊಂಬಿಟ್ಟಿದ್ದಾರೆ. ಸ್ವಾಮಿ ಎಲ್ಲ ಕಡೆ ಹೋದ್ವಿ, ಹಾಸ್ಪಿಟ್ಲ್ಗೆ ಹೋದ್ವಿ, ತೋರಿಸಿದ್ವಿ, ಖರ್ಚು ಮಾಡಿದ್ವಿ, ಹೋಗ್ತಾ ಇಲ್ಲ ಸ್ವಾಮಿ. ಆದರೆ ನಾನೊಂದು ಕ್ವಶನ್ ಕೇಳ್ತೀನಿ, ನಮ್ಮ ಇಷ್ಟು ಡಾಕ್ಟರ್ಸ್ ಕೊಡೋದು, ಅದು ಔಷಧಿ ಸುಳ್ಳೆನಾ? ತಪ್ಪಾಗೇ ಕೊಡ್ತಾರ? ಅದು ಯಾಕೆ ಹೋಗಲ್ಲ, ಯಾಕೆ ಹೋಗಲ್ಲ ಅಂತ ನಮಗೂ ನಾವು ಪ್ರಶ್ನೆ ಮಾಡಿಕೊಂಡಾಗ, ಮುಖ್ಯವಾಗಿ ಆಹಾರ ಪದ್ಧತಿ ಪಥ್ಯ ಇರಬೇಕು. ಸತ್ಯ ತಪ್ಪಿದ್ರೂ ಪಥ್ಯ ತಪ್ಪಬಾರ್ದು ಅಂತ ನಮ್ಮ ಹಿರಿಯರು ನಮ್ಗೆ ಗಾದೆ ಕೊಟ್ಟಿದ್ದಾರೆ. ಆವಾಗ ಪಥ್ಯ ಇದ್ದಾಗ ಹೋಗುತ್ತೆ, ಪಥ್ಯ ಇರಲ್ಲ ಡಾಕ್ಟ್ರನ್ನ ಚೇಂಜ್ ಮಾಡೋದು, ಗುಳಿಗೆ ಚೇಂಜ್ ಮಾಡೋದು, ಇಷ್ಟು ಮಾತ್ರ ಮಾಡ್ತಾ ಇದ್ದೀವಿ, ಹೋಗ್ತಾ ಇಲ್ಲ. ಯಾರೇನು ಮಾಡೋಕ್ಕಾಗ್ತದೆ? ಯಾವ ಡಾಕ್ಟ್ರು ತಪ್ಪಾಗಿ ಕೊಡಲ್ಲ, ಒಳ್ಳೆಯದೇ ಕೊಡ್ತಾರೆ. ಆಯಿತು, ಅದೆಲ್ಲ ಆಗಿದೆ, ನಮ್ಮ ಪ್ರಕೃತಿಯಲ್ಲಿ ಏನು ಪರಿಹಾರ ಇಲ್ವಾ ಅಂತಂದರೆ, ಲಕ್ಷಾಂತರ ಮೂಲಿಕೆಗಳಿದೆ ನಮ್ಮ ಪ್ರಕೃತಿಯಲ್ಲಿ ಈ ಸಮಸ್ಯೆಗಳಿಗೆ. ಅದಕ್ಕೆ ಅದ್ಭುತವಾದ ಪರಿಹಾರ ನಾನು, ಎರಡೇ ಮೂಲಿಕೆ 20 ವರ್ಷ ಇದೆ ಅನ್ನಿ, ಚಿಟಿಕೆ ಹೊಡೆದು ಹೇಳ್ತಾ ಇದ್ದೀನಿ, 20 ದಿನಕ್ಕೆ ಹೋಗುತ್ತೆ. 20ನೇ ದಿನ 40 ವರ್ಷ ಅನ್ನಿ, 41 ದಿನ ಮಾಡಿ, 100% ಹೋಗುತ್ತೆ, 100ಕ್ಕೆ 100 ಭಾಗ ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಮುಖ್ಯವಾಗಿ ಏನಕ್ಕೆ ಬರುತ್ತೆ ಅಂತಂದರೆ, 83 ತರಹದ ವಾತದೋಷಗಳಿದೆ, ಈ ವಾತದೋಷಗಳಿಂದ ಇದು ಬರುತ್ತೆ. ಇದಕ್ಕೆ ನಿಮಗೆ ನೀವಾಗಿ ಮಾಡ್ಕೋಬೇಕು, ಎಲ್ಲರಿಗೂ ನಾವು ಕೊಡೋಕ್ಕಾಗಲ್ಲ. ಅದಕ್ಕೆ 2 ಮೂಲಿಕೆಗಳನ್ನ ಪರಿಚಯ ಮಾಡಿಕೊಡ್ತೀನಿ, ಅದನ್ನು ನಿಮಗೆ ನೀವಾಗಿ ಖುದ್ದಾಗಿ ಬರ್ಕೋಬೇಕು ನೋಡಿ. ಬಂದರಿ ಗಿಡ ಅಂತೀವಿ, ಸ್ವಾಮಿ ನೀವು ನೀಟಾಗಿ ತೋರಿಸಿಲ್ಲ ಸ್ವಾಮಿ ಅಂತಾರೆ. ಅದಕ್ಕೆ ನಾನು ಖುದ್ದಾಗಿ ಗಿಡ ಇರೋ ಜಾಗಕ್ಕೆ ಬಂದಿದ್ದೀನಿ ನೋಡಿ. ಬಂದರಿ ಗಿಡ ಹಿಂಗಿರುತ್ತೆ, ಎಲೆ ನೋಡಿ ಹಿಂಗಿದೆ, ಸಣ್ಣಕ್ಕೆ ಈ ಥರ ಇರುತ್ತೆ. ಇದು ಈ ಹಸಿದಕ್ಕೆ ಬೆಂಕಿ ಇಟ್ಟರು ಅಟ್ಕೊಂಬಿಡ್ತದೆ, ಅಷ್ಟು ಪವರ್ ಇದು. ಬಂದರಿ ಗಿಡ ಇದು ನೋಡಿ, ಪೂರ್ವ ನಮ್ಮ ತಾತವರು, ಅಪ್ಪ ಅವರು, ಇವರೆಲ್ಲ ಮೇಕೆಗಳು ಮೇಯಿಸೋರು, ಅವ್ರಿಗೆಲ್ಲ ಇದೆ ನೋಡಿ. ಈ ಎಲೆನ ಸೆಂಟ್ರಲ್ಲಿ ಇರೋದನ್ನು ಈ ನಾರು ತೆಗೆದುಬಿಟ್ಟು, ಈ ಎಲೆನ ನೀಟಾಗಿ ಹಿಂಗೆ ಬಿಡಿಸ್ಕೊಂಡು, ಇದನ್ನು ಒಂದು ಕಡೆಯಿಂದ ಬಿಡಿಸ್ಕೊಂಡು, ಇದನ್ನು ಮಟ್ಟವಾಗಿ ಇಟ್ಬಿಟ್ಟು, ಒಂದು ಜಾಗ ಮಟ್ಟವಾಗಿರೋ ಜಾಗದಲ್ಲಿ ಇಟ್ಬಿಟ್ಟು, ಮೇಲ್ಗಡೆ ಒಂದು ದಿಂಬು ಇಲ್ಲ ಒಂದು ಕಲ್ಲು ಇಟ್ಬಿಟ್ರೆ ರೆಟ್ಟ ಥರ ಆಗಿಬಿಡ್ತದೆ. ಒಂದು 1/2 ಗಂಟೆ ಇಟ್ಟರೆ ಅದು ನಂಗೆ ಎತ್ತಿ ಇಟ್ಬಿಟ್ಟು, ಎಲ್ಲಿ ನೋವಿದ್ರೆ ಅಲ್ಲಿಟ್ಟು ಕಟ್ಬಿಡೋರು, ಇದೊಂದೇ ಸಾಕು. ಇದಕ್ಕೆ ಒಳ್ಳೆ ಎಳ್ಳೆಣ್ಣೆ ಜೊತೆ ಬಿಸಿ ಮಾಡಿ ಕಟ್ಬಿಟ್ರೆ 20 ವರ್ಷ ಇದೆ ಸ್ವಾಮಿ ಅನ್ನೋರಿಗೆಲ್ಲ 20 ದಿನದಲ್ಲಿ ಹೋಗ್ಬಿಡ್ತದೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು. ಇದು ನಿರೂಪಣೆ, ನಾನು ಲಕ್ಷಾಂತರ ಜನ ಕೇಳಿದ್ದೀನಿ, ಕೊಟ್ಟಿದ್ದೀನಿ. ಇದಕ್ಕೆ ಅನುಪಾನವಾಗಿ ಯಾವುದು ಮಾಡ್ಕೊಬೇಕು ಅಂತಂದರೆ, ಇನ್ನೊಂದೇನೆಂದರೆ ಎಲ್ಲ ಕಡೆ ಸಿಗೋದೇ ಹೇಳ್ತಾ ಇದ್ದೀನಿ, ಸ್ವಾಮಿ ನೀವು ಹೇಳಿದ್ರೆ ನಮಗೆ ಸಿಗಲ್ಲ ಅಂತಾರೆ,
ಎಲ್ಲ ಕಡೆ ಸಿಗೋದು ನೋಡಿ. ಕಗ್ಗಳಿ ಮರ ಈ ಥರ ಇರುತ್ತೆ, ಕಗ್ಗಳಿ ನೋಡಿ, ಕಾಯಿ ಹಿಂಗಿರುತ್ತೆ ನೋಡಿ, ಇಷ್ಟು ತೆಳುವಾಗಿದೆ. ಇದರಲ್ಲಿ ಬೀಜನೂ ಬರುತ್ತೆ, ಕಾಯಿ ಎಲೆ ನೋಡಿ ಎಷ್ಟು ತೆಳುವಾಗಿದೆ. ಇದ್ರ ಒಳಗೆ ಎಲೆಯಲ್ಲೂ ಮುಳ್ಳಿರುತ್ತೆ, ಈ ಥರ ಇರುತ್ತೆ. ಚಿಕ್ಕ ಚಿಕ್ಕ ಎಲೆ ಇದು, ಕಾಯಿ ಈ ಥರ ಇರುತ್ತೆ. ನೀಟಾಗಿ ನೋಡ್ಕೊಳ್ಳಿ ಸ್ವಾಮಿ, ನೀಟಾಗಿ ತೋರಿಸ್ಲಿಲ್ಲ ಸ್ವಾಮಿ ನೀವು ಅಂತ ಹೇಳ್ತಾರೆ, ನಾವು ಹಿಂಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಈ ಥರ ಇರುತ್ತೆ ಎಲೆ. ಇದು ಕಗ್ಗಳಿ ಮರ. ಇದರಲ್ಲಿ ಏನು ತಗೋಬೇಕು ಅಂತಂದರೆ, ಇದರ ಚಕ್ಕೆ ತಗೋಬೇಕು. ಚಕ್ಕೆ ಅಂದಿದ ತಕ್ಷಣ ದಯವಿಟ್ಟು ಹೋಗಿ ತಕ್ಷಣ ಮರ ಕಡಿದ್ಬಿಡ್ಬೇಡಿ. ಮರ ಕಡಿ ಹಾಕು ನಮ್ಗೆ ಯಾರು ಕೊಟ್ಟಿಲ್ಲ, ಮರ ಬೆಳೆಸಾಕು ಕೊಟ್ಟಿದ್ದಾರೆ. ನಾವು ಬೆಳೆಸಾಕು ಹೋಗ್ದಿರೋರು ಮರ ಕಡಿ ಹಾಕು ನಮಗಿಲ್ಲ, ಎಲ್ಲರಿಗೂ ನನಗೂ ಸಮೇತ ಇಷ್ಟು ಥರ ರೆಂಬೆ ತಗೊಂಡಿದ್ದೀನಿ. ನಾವು ಮಾಡಬೇಕಾದ್ರೇನು ಎಲ್ಲನೋ ಒಣಗೋಗಿರೋದು ಬಿದ್ದೋಗಿರೋದು ಅದನ್ನೇ ತಗೊತೀವಿ, ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸ್ವಾಮಿ. ಎರಡು ಹೇಳಿದ್ರೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಸ್ವಾಮಿ ಅಂತ ನಿಮ್ಗೆ ಡೌಟ್ ಬಂದಿರುತ್ತೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಈ ಕಗ್ಲಿ ಮರದ ಸೆಕ್ಕೆ ಕೆಳಗಡೆ ಸೈಡಲ್ಲಿರೋ ರೆಂಬೆಗಳು ಚಕ್ಕೆ ಇದು ಎಲೆನೂ ಹಾಕ್ಬೋದು, ಎಲ್ಲ ಮುಳ್ಳಿರುತ್ತೆ, ಎಲ್ಲನೂ ಹಾಕ್ಬೋದು. ಸಮೋಲಂ ಒಂದು ಅರ್ಧ ಕೆ ಜಿ ಅಂದ್ಕೊಳ್ಳಿ. ಇದು ಬಂದರಿ ಸೊಪ್ಪು, ನಮ್ಮ ಪ್ರಾಂತದಲ್ಲಿ ಬಂದರಿ ಸೊಪ್ಪು ಅಂತ ಹೇಳ್ತಾರೆ. ಒಂದೊಂದು ಪ್ರಾಂತವಾರಿ ಒಂದೊಂದು ಹೆಸರನ್ನು ಹೇಳ್ತಾರೆ, ಅದನ್ನು ನಮ್ಗೆ ಅರ್ಥ ಆಗಿರೋದು ನನಗೆ ಗೊತ್ತಿರೋದನ್ನು ಮಾತ್ರ ಹೆಸರು ನಾನು ಹೇಳಿದ್ದೀನಿ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನಿಮ್ಗೇನೋ ಗೊತ್ತಿದ್ರು ಒಂದು ಕಾಮೆಂಟ್ ಮಾಡಿ, ಇನ್ನೊಂದ್ಸಲ ಇದನ್ನು ಈ ಹೆಸರಲ್ಲಿ ಹೇಳ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಒಂದೊಂದು ಗಿಡನ ಒಂದೊಂದು ಪ್ರಾಂತವಾರಿ ಒಂದೊಂದು ಹೆಸರಲ್ಲಿ ಕರೀತಾರೆ. ಇವು ಎರಡೂ ನಾ ಏನು ಮಾಡಬೇಕು ಅಂದರೆ ಸಮಪಾಲಾಗಿ ತಗೋಬೇಕು. ಒಂದು ಅರ್ಧ ಕೆ ಜಿ ಅಂದರೆ ಇನ್ನೊಂದು ಅರ್ಧ ಕೆ ಜಿ, ಎರಡೂ ಒಂದು ಕೆ ಜಿ ತಗೊಂಡು ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಒಳ್ಳೆ ಎಳ್ಳೆಣ್ಣೆ ಇರಬೇಕು. ಎಳ್ಳೆಣ್ಣೆ ಸೂಪರ್ ಎಳ್ಳೆಣ್ಣೆ, ಎಳ್ಳೆಣ್ಣೆ ಅಂದ್ರೇ ಮೈ ನೋವು ಹೋಗುತ್ತೆ. ಈ ಎಳ್ಳೆಣ್ಣೆ ಮತ್ತು ಇದೆರಡು, ಈ ಒಂದು ಕೆ ಜಿ ಮೂಲಿಕೆ ಹಾಕಿದ್ರೆ ಒಂದೂವರೆ ಲೀಟ್ರ್ ಎಣ್ಣೆನ ಹಾಕಬೇಕು. ಅದನ್ನೇನು ಮಾಡಬೇಕು, ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಕಾಯಿಸ್ಬೇಕು. ನಾವಾದರೆ ಪುಟ್ಟಮ್ಮ ಹಾಕ್ತೀವಿ ಅಂತ ಹೇಳ್ತೀವಿ, ಆ ಥರ ನೀವು ಮಾಡ್ಕೊಳೋಕ್ಕಾಗಲ್ಲ. ಇದರಲ್ಲಿ ಮುಖ್ಯವಾಗಿ ಏನಂತಂದರೆ, ಮಣ್ಣಿನ ಮಡಿಕೆಯಲ್ಲಾದರೆ ಮಾಡ್ಕೋಬೇಕು, ಸೂಪರಾಗಿ ಕೆಲಸ ಮಾಡುತ್ತೆ. ಇಲ್ಲ ತಾಮ್ರದ ಪಾತ್ರೆಯಲ್ಲಿ ಕಾಯಿಸ್ಕೋಬೇಕು. ಇದರಲ್ಲಿ ಎರಡರಲ್ಲಿ ಯಾವುದ್ರಲ್ಲನ ಒಂದರಲ್ಲಿ ಹಾಕಿ ಒಳ್ಳೆ ಎಲ್ಲನ್ನೇ ಹಾಕಿ ಇದನ್ನು ಕಾಯಿಸ್ಕೊಂಡು ದಿನನಿತ್ಯ ಮರ್ದನ ಮಾಡ್ತಾ ಬರಬೇಕು. ಒತ್ತಬಾರ್ದು, ರಬ್ ಮಾಡ್ತಾ ಬಂದರೆ 20 ವರ್ಷ ಇದೆ ಸ್ವಾಮಿ ಅಂತಾರಲ್ಲ, 20 ದಿನಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ ಹೋಗುತ್ತೆ. 40 ವರ್ಷ ಆಯ್ತು ಸ್ವಾಮಿ ಅಂತಾರೆ, ಹೋಗುತ್ತೆ. ಆದರೆ ನಂಬಿದವ್ರಿಗೆ ಮಾತ್ರ ಹೋಗುತ್ತೆ. ನಮ್ಮವ್ರಿಗೆ ಫಸ್ಟೇನೆ ಸಂದೇಹ ಬಂದ್ಬಿಡ್ತದೆ, ನೀವು ಹೇಳ್ತಾ ಇದ್ರೆ ಹಿಂಗೋಗುತ್ತೆ ಸ್ವಾಮಿ ಅಂತ ಕೇಳೋರಿದ್ದಾರೆ. ಇದಕ್ಕೆ ನಂಬಿಕೆಯಿಂದ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ನಿಮಗಾಗಲಿ ನಮ್ಮವರು ಅಂತ ತಿಳಿಸಿದ್ದೀನಿ. ಸಂದೇಹ ಇರೋವರು ನೀವು ಮಾಡ್ಕೋಬೇಡಿ, ಎಲ್ಲರಿಗೂ ಅನ್ಕೋಬೇಡಿ, ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು, ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಸಂದೇಹ ಇರೋವರೇ ಫೋನ್ ಮಾಡ್ತಾ ಇದ್ದಾರೆ, ಆಗಿಲ್ಲ ಅಂದರೆ ಯಾವನು ಮಾಡಿ ಹೇಳ್ತಾನೆ. ನೀವು ಯಾರು ಕೊಟ್ಟಿದ್ದೀರ ಅವ್ರ ನಂಬರ್ ಕೊಡಿ, ನೀವೇ ತೊಗೊಂಡ್ರೆ ನಿಮ್ಮ ನಂಬರ್ ಇನ್ನೊಬ್ಬರು ಕೊಟ್ಟರೆ ಉತ್ತರ ಕೊಡ್ತೀರಾ ಸ್ವಾಮಿ? ಇಷ್ಟು ವರ್ಷದಿಂದ ಮಾತ್ರ ತೊಗೊಂಡ್ರಲ್ಲ, ಸೈಡ್ ಎಫೆಕ್ಟ್ ಬರುತ್ತಂತ ಅಲ್ಲಿ ಕೇಳಿದ್ರ, ವಾಸಿ ಆಗುತ್ತೆ ಅಂತ ಅವ್ರು ಬರ್ಕೊಟ್ರ ನಿಮಗೆ? ಯಾಕೆ ವಾಸಿ ಆಗಿಲ್ಲ ಸ್ವಾಮಿ? ಇದು ಯಾರಿಗೂ ದುಡ್ಡು ಕಾಸಿಲ್ಲ, ನಮ್ಮ ಪ್ರಕೃತಿ ತಾಯಿ ಕೊಟ್ಟಿರೋದು, ನಮ್ಮವರು ನೀವೂ. ನಮಗೆ ಹಿರಿಯರು ದೊಡ್ಡವರು ಕಲಿಸ್ಕೊಟ್ಟಿರೋ ವಿದ್ಯೆನ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತಗೊಳ್ಳಿ, ಮಾಡ್ಕೊಳ್ಳಿ. ಇದಕ್ಕೆ ಮುಖ್ಯವಾಗಿ ಇನ್ನೊಂದು ವಿಡಿಯೋನೂ ಮಾಡ್ತೀನಿ. ಏನಕ್ಕೆ ಮಾಡ್ತೀನಿ ಅಂದರೆ, 83 ತರಹದ ವಾತದೋಷಗಳಿದೆ. ಈ ವಾತದೋಷಗಳಿಗೆ ಚೂರ್ಣ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಇನ್ನೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಥರ ಮಾಡ್ಕೊಳ್ಳಿ. ಇಲ್ಲ ಸ್ವಾಮಿ ನಾವೆಲ್ಲಿ ಮಾಡ್ಕೊಳ್ಳೋಣ ಅಂತಂದರೆ, ಇಷ್ಟೇ ಅಲ್ದಿರ ಅನೇಕ ಮೂಲಿಕೆಗಳಾಕಿ ನಾನು ತೈಲ ಮಾಡಿದ್ದೀನಿ, ಚೂರ್ಣನೂ ಮಾಡಿದ್ದೀನಿ ವಾತದೋಷಗಳಿಗೆ. ನಂಬಿಕೆ ಇದ್ದವ್ರಿಗೆ ಫೋನ್ ಮಾಡಿದ್ರೆ ನಾವು ಕೊಡ್ತೀವಿ, ತಗೋಬೋದು. ಇಲ್ಲ ಹತ್ರದಲ್ಲಿದ್ದರೆ ಬಂದು ತಗೋಬೋದು. ಹಂಗೂ ಆಗಿಲ್ಲ ಅಂತಂದರೆ ಯಾವಾಗಲೂ ಫೋನ್ಗಳು ಬರ್ತಾನೇ ಇರ್ತದೆ, ಮಾಡ್ತಾನೇ ಇರ್ತಾರೆ, ಕೇಳ್ತಾನೇ ಇರ್ತಾರೆ, ಮಾತಾಡ್ತಾನೇ ಇರ್ತೀವಿ, ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ. ಹಂಗೇನೋ ಇದ್ದರೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿ, ಸ್ವಾಮಿ ನಮ್ಗೆ ಮಂಡಿ ನೋವಿದೆ ಉತ್ತರ ಕೊಡಿ ಅಂತಂದರೆ ನಾನು ಎಲ್ಲರಿಗೂ ಉತ್ತರ ಕೊಡ್ತೀನಿ, ಫ್ರೀ ಇದ್ದಾಗ ಉತ್ತರ ಕೊಡ್ತೀನಿ. ತಗೊಳ್ಳಿ, ಪ್ರಕೃತಿನ ನಂಬಿ, ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ, ಆನಂದವಾಗಿರಿ. ಸಂದೇಹ ಇದ್ದವರು ದಯವಿಟ್ಟು ಫೋನ್ ಮಾಡಬೇಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.